ಈಗ ನಮಗೆ ಕೃಷಿ ಇಲಾಖೆಯಲ್ಲಿ ಈ ಬೇಕಾದ ಸಬ್ಸಿಡಿ ಮುಖಾಂತರ ನಮ್ಗೆ ಬೇಕಾದ ಸವಲತ್ತುಗಳು ನಮ್ಮ ರೈತರಿಗೆ ಕೊಡ್ತಾ ಇದ್ದಾರೆ. ಈ ಮೇಲಾಗಿ ನಾನು ಈ ಸಲವ ರಾಗಿ ಬೆಳೆಗೆ ಜಿಪ್ಸಮ್ಮು ಪೋರನ್ನು ಇದನ್ನೆಲ್ಲ ಅವ್ರು ಕೊಟ್ಟರು. ಕೊಟ್ಟಾಗ ನಾನು ತಾಂಡಾಗಿ ಸ್ವಲ್ಪ ಮಾಡಿದೆ, ಕೊಟ್ಟಿಗೆ ಗೊಬ್ಬರನೂ ಅದಕ್ಕೆ ಹಾಕಿದೆ, ಅದನ್ನು ಜಾಕಿ ಬೆಳೆದಾಗ ಇಳುವರಿ ಚೆನ್ನಾಗಿ ಬಂತು. ಮೇಲಾಗಿ ನಮಗೆ ತರಬೇತಿ ಕೊಡೋಕ್ಕೆ ನಮ್ಮ ಕೃಷಿ ಇಲಾಖೆಯಲ್ಲಿ ನಮ್ಮೂರವರೇ ರೇಣುಮೂರ್ತಿ ಅಂತೇಳಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆಲೇ ನಾವು ತಿಳ್ಕೊಂಡು ಅವ್ರು ಬಂದು ಮಾಹಿತಿ ನಾವು ಕೇಳ್ಕೊಂಡು ನಾವು ಮಾಡಿದರೆ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಸಹ ಇಳುವರಿ ಬರುತ್ತೆ ಅನ್ನೋ ಒಂದು ನಮಗೆ ಆಸೆ ಐತಿ. ಆ ಟೈಪ್ ಮಾಡಿರಿ ಶಂಕರಪ್ಪ, ನಾವು ಇನ್ನೊದನ್ನೇ ನೆಚ್ಕೊಂಡು ಹೋದ್ರೆ ನಾವು ಇವತ್ತಿನ ಕಾಲದಲ್ಲಿ ನಾವು ರಾಗಿ ಬೆಳೆಯೋಕ್ಕೂ ಆಗಲ್ಲ, ಯಾವ ಬೆಳೆನೂ ನಾವು ಮಾಡೋಕ್ಕಾಗಲ್ಲ. ಈ ಸಬ್ಸಿಡಿ ಮುಖಾಂತರ ಬೇಕಾದಷ್ಟು ಈಗ ಕೃಷಿ ಇಲಾಖೆಯಲ್ಲಿ ಸರ್ಕಾರ ನಮಗೆ ಸವಲತ್ತು ಕೊಡ್ತಾ ಇದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ದೆ ಆದರೆ ನಮ್ಮ ನಾವು ಮುಂದುವರಕ್ಕೆ ಸಾಧ್ಯತೆ ಇರುತ್ತೆ. ಕೃಷಿ ಬಗ್ಗೆ ಒತ್ತು ಕೊಡ್ತೈತೆ ಸರ್ಕಾರ. ಏನಪ್ಪ ರಾಜಪ್ಪ ಬರಗಾಲ ಅಂತ ನಾನು ಸಬ್ಸಿಡಿ ಮುಖಾಂತರ ಕೊಡ್ತಾ ಇದಾರಲ್ಲಪ್ಪ. ಇವತ್ತು ಈಗ ಅಂಗಡಿಗೆ ಹೋಗಿ ನಾವು ಕೊಡ್ಲಕ್ಕಾಗಲ್ಲ, ಅಂಗಡಿಗೆ ಹೋಗಿ ನಾವಂತೂ ಇವತ್ತು ಕೊಂಡು ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ಅದ್ರಿಂದ ನಮ್ಮ ಸಬ್ಸಿಡಿ ಮುಖಾಂತರ ಕೃಷಿ ಇಲಾಖೆಯಲ್ಲಿ ನಮ್ಮ ರೈತರಿಗಾಗಿ ಒತ್ತು ಸರ್ಕಾರ ಕೊಡ್ತಾ ಐತಿ. ಇವತ್ತು ಅದನ್ನು ನಾವು ಉಪಯೋಗಿಸ್ಕೊಂಡು ಬೆಳೆದದ್ದೇ ಆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ಬೋದು. ಮೇಲಾಗಿ ನಾಲ್ಕು ವರ್ಷ ಬೆಳೆದವಲ್ಲ, ನೀವು ನೋಡಲಿಲ್ಲ ಅಷ್ಟೇ, ನೀವು ನೋಡಲಿಲ್ಲ ಅಷ್ಟೇ, ಬೇಕಾದಷ್ಟು ರಾಗಿ ಬೆಳೆದು ನಾವು ಈ ವರ್ಷ ಇಳುವರಿ ಒಂದು ಎಕರೆ ಒಂದೂವರೆ ಎಕರೆ 15-18 ಚೀಲ ತಕ್ಕ ರಾಗಿ ಈ ವರ್ಷ ಇಳುವರಿ ಬಂತು. ಯಾಕೆ ನಾವು ಬೆಳ್ಕೋಬಾರ್ದು? ಮಳೆ ಕಡಿಮೆ ಒಪ್ಕೊಳಂಗ ಅದು ಬೇರೆ ಗೊಬ್ಬರ ಹಾಕ್ಬಿಟ್ಟು ನಮಗೆ ತೊಂದರೆ ಆದ್ರೂ ಇಲ್ಲ ಇಲ್ಲ, ಈ ಮುಂದೆ ಆದ್ರೂ ನೀವು ಗೊತ್ತಾಗಲ್ಲ ಹಂಗೂ ಹೇಳ ಮೂರ್ತಿ, ನಾವು ಮಾಮೂಲು ಗೊಬ್ಬರ ಹಾಕ್ಬಿಟ್ಟು ನಾವು ಬಿಡಬಾರ್ದು ಅಂತ ನೀವು ಅದಾಗಿರಿ. ನೀನೇನ್ ಹಾಕಿದ್ರಪ್ಪ ಈ ವರ್ಷ? ಇಲ್ಲ ನಾವು ಜಿಪ್ಸಮ್ ಹಾಕಿದ್ದು ಚೆನ್ನಾಗಿ ಬಂತು, ಚೆನ್ನಾಗೂ ಬಂತು, ಚೆನ್ನಾಗಿ ಇಳುವರಿ ನಿಮ್ಮದು ಹೆಂಗೆ ಬಂತು ಹಂಗೆ ಬಂತು. ಹತ್ತು ಪೈಸೆ ಕಮ್ಮಿ ಆದರೂ ಚೆನ್ನಾಗಿ. ನೋಡಪ್ಪ ಮಹೇಶ ನಿಮ್ಗೆ ಬರಲ್ಲೇನೆ? ಬರಲಿಲ್ಲ ಅಂತೇಳಿ ಬರೀ ಹುಲ್ ತಂದು ಬಿಟ್ಟು ಹಿಂಗೆ ಒಟ್ಟಿಗೆ ಕೂತಿದ್ದೀರಲ್ಲ ನೀವು, ಒಂದು ಸ್ವಲ್ಪ ಇರಲಿ ಮಾಡಿರಿ ಅವ್ರನ್ನ. ಮಾಡಬೇಕು ಸರ್ಕಾರ ಅದ್ರ ಬಗ್ಗೆ ನಾವು ಸವಾಸ ಪದ್ಧತಿ ಅನುಸರಿಸ್ಬೇಕು. ಈಗ ಏನು ಬಂದಿತ್ತು ಅದನ್ನ ನಾವು ನೋಡ್ಕೊಂಡು ಹೋದ್ರೆ ಆಗುತ್ತೆ. ನಾವು ಅಪ್ಪನ ಕಾಲದ ಮೂಲಕ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಪೈಪ್ಗಳು ತರಕ್ಕೆ ಭಾಳ ರೇಟು ಅಂಗಡಿಗಳಿಗೆ. ನಾವು ಇಲ್ಲಾರು ದುಡ್ಡು ಸಾಲದ ಮಾಡೋಣ ಅಂತಂದರೆ ಬ್ಯಾಂಕ್ ಒಳಗೆ ಇಲ್ಲೂ ಆಗಲ್ಲ. ಜನಗಳು ಭಾಳ ತೊಂದರೆಯಲ್ಲಿದ್ದಾರೆ. ಇದಕ್ಕೆ ನಾವು ಓಪನ್ ಸರ್ಟು ಮಾಡೋಕ್ಕೆ ಯಾವುದೇ ರೀತಿಗೆ ನಮಗೆ ತೊಂದರೆ ಆಗ್ತಿದೆ. ಅದರಿಂದ ಇವತ್ತು ನೀವು ಅಂಗಡಿಗೆ ಹೋದ್ರೆ ಯಾರು ಬೆಳೆಯೋದಾಗುತ್ತೆ ಬದುಕಾಕಾಗುತ್ತೆ ಅಂದ್ರು, ಅಂಗಡಿಗಳಿಗೆ ತಂದು ಯಾರು ಬದುಕಾಕಾಗುತ್ತೆ? ಏನಾದ್ರು ಒಂದು ಸವಲತ್ತು ತಗೊಂಡು ಕೃಷಿ ಇಲಾಖೆ ಅವ್ರು ಬೇಕಾದ್ರೂ ಸವಲತ್ತು ಕೊಡ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ತಗೊಂಡು ಬದುಕೋಕೆ ಆಗಲ್ಲ ನೋಡಿ. ನಿಮಗೆ ಸವಲತ್ತು ಕೊಡ್ದಾಗ ನಮ್ಗೆ ಯಾರು ನಮ್ಗೆ ಯಾವ ಓದಿಲ್ಲ ಬರೀ ಬರೀ ನಮ್ಮೂರ ಮೆಂಬರ್ ರೇಣುಕಪ್ಪ ಇದ್ದಾರಪ್ಪ ಅವರು, ಇದು ಕೃಷಿ ಇಲಾಖೆ ಅವರು. ನೀವು ಆ ಥರ ಅನ್ನೋದ ಮೇಲಾಗಿ ನಮ್ಮೂರರೇ ಒಬ್ಬರು ನಮ್ಮ ಕೃಷಿ ಇಲಾಖೆಯಲ್ಲಿ ಅನುಭವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ಬಗ್ಗೆ ನಮಗೆ ತಿಳುವಳಿಕೆ ಅವ್ರು ಕೊಡ್ತಾ ಇದ್ದಾರೆ. ಈಗ ಕೃಷಿ ಇಲಾಖೆಯಲ್ಲಿ ನಮಗೆ ಅರ್ಧ ರೇಟ್ಗೆ ಈ ಪಂಪು ಸಿಂಪಿಲ್ಲರ್ಗಳು ಅಂಥದ್ದೆಲ್ಲ ಕೊಡ್ತಾ ಇದ್ದಾರೆ ಸಬ್ಸಿಡಿ ಮುಖಾಂತರ. ರೈತರಿಗೆ ಸರ್ಕಾರ ಒತ್ತು ನೀಡ್ತಾ ಇದೆ, ಅದನ್ನ ನಾವು ಉಪಯೋಗಿಸ್ಕೊಂಡು ಇಂಟ್ರೆಸ್ಟ್ ಬರಲ್ಲ ನೋಡಿ. ರೇಣುಮೂರ್ತಿ ಬಂದ್ರು ಅವ್ರನ್ನ ಕರೆದು ವಿಚಾರ ಮಾಡ್ಕೊಂಡ್ರಿ ಸ್ವಾಮಿ. ನಮ್ದು ಏನ್ ಮೀಟಿಂಗ್ ಸೇರ್ಕೊಂಡ್ಬಿಟ್ಟಿರೋ ಹಿಂಗೆ ಗೊಬ್ಬರ ಇದು ಏನು ಸಮಾಚಾರ? ಇಂತ ಬರಗಾಲ ಬಂತು, ಇವಾಗ ಪಂಪ್ ಸೆಟ್ಗಳಿಗೆ ನೀರ್ ಬೇಕು ಅಂತ ಅಂದ್ರೆ ನೀರು ಮತ್ತು ಪೈಪ್ಗಳು ತರೋದಕ್ಕೆ ಕಷ್ಟ. ಇವೆಲ್ಲ ಹೆಂಗ್ ಮಾಡಿ ನಿಭಾಯಿಸೋದು? ನಾವೆಲ್ಲ ಮಾಹಿತಿ ಕೊಡ್ತೀವಿ ನಮ್ಮ ಕೃಷಿ ಇಲಾಖೆ ಬರ್ರಿ. ಕೃಷಿ ಇಲಾಖೆ ಎಲ್ಲ 50% ಸಬ್ಸಿಡಿಗೆ ಎಲ್ಲ ಪೈಪ್ ಸಿಗುತ್ತೆ, PVC ಪೈಪ್ ಸಿಗ್ತವೆ, ಸ್ಪ್ರಿಂಕ್ಲರ್ ಸೆಟ್ ಸಿಗುತ್ತೆ, ನಿಮಗೆ ಟಾರ್ಪಲ್ ಸಿಗುತ್ತೆ, ಜಿಂಕು ಬೋರಾನ ಗೊಬ್ಬರ ಆದ್ರೆ ಕೊಡ್ತಾ ಇದೀವಿ ನಾವು. ಎಲ್ಲ ಸಬ್ಸಿಡಿ ಸಿಗುತ್ತಲ್ಲ, ಎಲ್ಲ ಅಲ್ಲೇ ಹಾಕಿ ತಗೋಬಾರ್ದು. ಔಷಧಿ ಸ್ಪ್ರೇಯರ್ ಸಿಗ್ತವೆ ಔಷಧಿ ಬಿಡಕ್ಕೆ, ನೀವು ಬಂದು ಅಲ್ಲಿ ಮಾಹಿತಿ ತಗೋಬೇಕು. ಇಲ್ಲ ನಮ್ಗೆ ಕೇಳಿ ನಾವು ಹೇಳೋದು ಇವಾಗ ರೆಡಿ ಇದಾವೆ, ನೀವು ಬಂದು ತಗೋಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ತಯಾರ ಪತ್ರ ಕರ್ನಾಟಕ ಕೃಷಿ ಇಲಾಖೆ ಹೋಗೋಣ ಬರ್ರಿ. ಬನ್ನಿ ಇಲ್ಲೇ ತಯಾರಿದ್ದಾರೆ.
ವಿಚಾರ ತಿಳಿಸ್ತೀವಲ್ಲ. ನಮಸ್ಕಾರ ಸರ್. ನಮ್ಮ ಹಳ್ಳಿ ರೈತರು ಸರ್ ಇವರು. ನಮ್ಮ ಆರ್ ಎಸ್ ಕೆ ಬಗ್ಗೆ ನಮ್ಗೆ ಸೌಲಭ್ಯ ಒಂದು ಮೇಲೆ ಬೇಕು. ಆಮೇಲೆ ಆರ್ ಎಸ್ ಕೆ ಬರೋ ಬೆನಿಫಿಟ್ಸ್ ಏನು ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ನಿಮ್ಗೆ ಭೇಟಿ ಮಾಡ್ತೀವಿ. ಎಲ್ಲ ಒಂಚೂರು ಮಾಹಿತಿ ಹೇಳಿ ಸರ್. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜಗಳಿಂದ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಆಮೇಲೆ ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ನೇಗಿಲುಗಳು, ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ನೇಗಿಲುಗಳೆಲ್ಲ ಕೊಡ್ತೀವಿ. ಮತ್ತೆ ಐದರಲ್ಲಿಂದು ನೇಗಿಲು, ಒಂಬತ್ತರಲ್ಲಿಂದು ನೇಗಿಲು, ಮತ್ತೆ ಯಾವುದು ಲೆವೆಲರ್ಗಳು, ಎಗ್ಗುಂಟೆ ಅದೆಲ್ಲ ಕೊಡ್ತೀವಿ. ಮತ್ತೆ ಬಿತ್ತನೆ ಬೀಜಗಳು ಕೊಡ್ತೀವಿ. ಮತ್ತೆ ಕೀಟನಾಶಕಗಳು, ಔಷಧಿಗಳು ಕೊಡ್ತೀವಿ. ಮತ್ತೆ ನಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಬೇರೆ ಮೆಟೀರಿಯಲ್ಸ್ಗಳಂದ್ರೆ ಲಘು ಪೋಷಕಾಂಶಗಳು, ಜಿಪ್ಸಮ್ಮು, ಜಿಂಕು, ಬೋರಾನು ಇವೆಲ್ಲ ಕೊಡ್ತೀವಿ. ಧಾನ್ಯ ಸಂಗ್ರಹಣಾ ಪೆಟ್ಟಿಗೆ ಕೊಡ್ತೀವಿ. ಮತ್ತೆ ಟಾರ್ಪಾಲಿನ್ಗಳು ಕೊಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ಗೋಡನ್ಗೆ ಹೋಗ್ಬೇಕಂದ್ರೆ ಮೆಟೀರಿಯಲ್ಸ್ ನೋಡೋಣ ಬೇಕಂದ್ರೆ ನೋಡಿ ಅದನ್ನು ರೇಟ್ಗಳು ಎಲ್ಲ ತಿಳಿಸ್ತೀನಿ ಮಾಹಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಮತ್ತೆ ನೀವು ಇಲ್ಲಿ ಬಂದ್ರೆ ಬನ್ನಿ, ಬಿತ್ತನೆ ಬೀಜ ಸ್ಟಾಕ್ ಆಗಿದೆ ನಮ್ಮಲ್ಲಿ. ರಾಗಿ MR1 MR2 ಇದೆ, ಅದು ಕೂಡ ಸಬ್ಸಿಡಿನಲ್ಲಿ ಕೊಡ್ತೀವಿ. 65 ರೂಪಾಯಿ 5 kg ಪ್ಯಾಕೆಟ್. ಲಘು ಪೋಷಕಾಂಶಗಳು ಅಂತ ಬೋರಾನು, ಜಿಪ್ಸಮ್ಮು, ಜಿಂಕು. ಇದರಲ್ಲಿ ಬೋರಾನು ಕೆಜಿಗೆ 28 ರೂಪಾಯಿ, ಜಿಪ್ಸಮ್ಮು 22 ಇದು ಕೆಜಿಗೆ, ಬೋರಾನು ಜಿಂಕು 22 ರೂಪಾಯಿ ಕೆಜಿಗೆ, 110 ರೂಪಾಯಿ ಆಗ್ತದೆ 5 kg ಪ್ಯಾಕೆಟ್. ಧಾನ್ಯ ಸಂಗ್ರಹಣ ಪೆಟ್ಟಿಗೆ ಸರ್? ಧಾನ್ಯ ಸಂಗ್ರಹಣ ಪೆಟ್ಟಿಗೆ 510 ರೂಪಾಯಿ ಆಗ್ತದೆ, 1020 ರೂಪಾಯಿ ಫುಲ್ ರೇಟ್, 510 ರೂಪಾಯಿ ಆಗುತ್ತೆ. ಇದು ಅಗ್ರಿಗೋಲ್ಡ್ ಅಂತ, ನಾನು 40 ರೂಪಾಯಿ ಸಬ್ಸಿಡಿ ಕಳೆದು ನಿಮ್ಗೆ 240 ರೂಪಾಯಿ ಆಗ್ತದೆ, 50 kg ಪ್ಯಾಕೆಟ್, ಸಾವಯವ ಗೊಬ್ಬರ ಜೊತೆಗೆ. ಮತ್ತೆ ಇದು ರಾಕರ್ ಸ್ಪ್ರೇಯರ್ ಅಂತ, ಅದು ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಇದು ಚಿಕ್ಕ ಕಡಿಮೆ ಬ್ಯಾಕ್ ಪ್ಯಾಕ್ ಅಂತೇಳಿ ಬೆನ್ನಿಗೆ ಕಟ್ಕೊಂಡು ನೋಡಿ ಸ್ಪ್ರೇಯರ್ಸ್ಗಳಾದ್ರೆ ಇವು ಅಗ್ರಿಮೆಂಟ್ ಅಂತ. ಇವು ಇದು 925, 1003 ರೇಟ್ ರೇಂಜ್ ಅಲ್ಲಿ ಇದೆ. 800, 925, 1020 ಆ ರೇಂಜ್ ಅಲ್ಲಿ ಇದೆ. ಮೂರು ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು, ಸರಿನಾ? ಮತ್ತೆ ಇನ್ನು ಔಷಧಿಗಳಿದಾವೆ, ಕೀಟನಾಶಕಗಳು, ಯಾವ್ದಾದ್ರು ಬೆಳೆಗೆ ಬೇಕಾದಂತ ಮ್ಯಾನೊ ಪ್ರೋಟೋಪಾಸು, ಮತ್ತೆ ಕುನಾಲ್ ಪಾಸು, ಇಮ್ಯಾರಿನ್ ಇವೆಲ್ಲ ಇಟ್ಟಿದೀವಿ. ನಿಮ್ಗೆ ಯಾವ್ದಾದ್ರು ಔಷಧಿಗಳು ಬೇಕಂದ್ರೆ ರಿಯಾಯಿತಿ ದರದಲ್ಲಿ ತಗೋಬಹುದು. ಇದು ಬೀಜೋಪಚಾರ ಮಾಡ್ತಕ್ಕಂತ ಡ್ರಮ್ಮು. ಈಗ ರಾಗಿಗೆ ನಿಮಗೆ ಇಲುಕು ರೋಗ ಬರದಂಗೆ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಈಗ ಕಾರ್ಬನ್ ಡೈಜಿಂಗ್ ಪೌಡರ್ನ ರಾಗಿಗೆ ಬೆರೆಸಿ ಹಾಕ್ಬೇಕಾಗುತ್ತೆ. ಅವಾಗ ಈ ಒಂದು ಡ್ರಮ್ ಅನ್ನ ಉಪಯೋಗಿಸ್ಕೊಂಡು ಇದರೊಳಗಡೆ ರಾಗಿ ಇದರೊಳಗಡೆ ಹಾಕಿ ಪೌಡರ್ನ ಅದಕ್ಕೆ 1 ಗ್ರಾಮ್ಗೆ 1 kg ಬೀಜಕ್ಕೆ 2 ಗ್ರಾಮ್ ಅಥವಾ 4 ಗ್ರಾಮ್ ಏನು ಶಿಫಾರಸು ಮಾಡಿರ್ತೀವಿ ಅದನ್ನ ಅದರೊಳಗಡೆ ಹಾಕ್ಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಇದನ್ನ ರೊಟೇಟ್ ಮಾಡ್ಬೇಕು. ಅವಾಗ ರಾಗಿ ಬಿತ್ತನೆ ಬೀಜ ಯಾವುದೇ ಬಿತ್ತನೆ ಬೀಜ ಹಾಕ್ಬೋದು, ಯಾವ್ದಾದ್ರು ಕೂಡ ಅದಕ್ಕೆ ಲೇಪನ ಆಗ್ತದೆ. ಆಮೇಲೆ ತಗೊಂಡೋಗೋದನ್ನ ಬಿತ್ತನೆ ಅದರಿಂದ ಇಲ್ಲಕ್ಕೆ ರೋಗಗಳು ಕಂಟ್ರೋಲ್ ಆಗ್ತದೆ. ನೋಡಿ ಇವು PVC ಪೈಪ್ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ PVC ಪೈಪ್ಗಳನ್ನ ಕೊಡ್ತೀವಿ. ಒಬ್ಬ ರೈತರಿಗೆ 35 ಲೆಂತ್ ಪೈಪ್ ಕೊಡ್ತೀವಿ, 7403 ರೂಪಾಯಿ ಇವಾಗಿನ ರೇಟ್ ಇದೆ. ಮತ್ತೆ ಇದ್ರ ಜೊತೆಗೆ ನೀವು ಸ್ಪ್ರಿಂಕ್ಲರ್ ಸೆಟ್ ಕೂಡ ಕೊಡ್ತೀವಿ, 30 ಲೆಂತ್ ಪೈಪು, 5 ಜಟ್ಟು ಲಘು ನೀರಾವರಿ ಯೋಜನೆ ಇದರೊಳಗಡೆ ನಾವು ಅದನ್ನು ಕೂಡ ಕೊಡ್ತೀವಿ ರಿಯಾಯಿತಿ ದರದಲ್ಲಿ. ಇದು ಚಾಪ್ ಕಟರ್ ಅಂತ, ಇದನ್ನು ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ, ಇದನ್ನು ಕೂಡ ತಗೋಬಹುದು. ಇದು ರಾಗಿ ಮಿಷನ್, ರಾಗಿ ಮಿಲ್ ಮಾಡ್ತಕ್ಕಂಥ ಯಂತ್ರ. ಇದು ಕಡಿಮೆ ಜಾಯಿಂಟ್ ಕುಟುಂಬಗಳು ಇರ್ತಾವಲ್ಲ, ಸಮೀಪಕ್ಕದ ಕುಟುಂಬಗಳು, ಅಲ್ಲಿ ಬೇಕಾದ್ರೆ ಮನೆಗೆ ಯೂಸ್ ಮಾಡ್ಕೋಬಹುದು ಇದನ್ನ. ಇದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ ನಮಗೆ. ಮತ್ತೆ ಬೆಳೆ ವಿಮೆ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯಿಂದ
ಪ್ರತಿ ವರ್ಷ ಅದು ಇದ್ದೇ ಇರುತ್ತೆ. ಎಲ್ಲಾ ಬೆಳೆಗಳಿಗೂ ಕೂಡ ಈ ರಾಗಿ ಹೆಸರುಕಾಳು ಮತ್ತೆ ಇನ್ನೇನು ಬೆಳೆಗಳು ದ್ವಿದಳ ಧಾನ್ಯಗಳು ಬೆಳೆ ಬೆಳಿತೀರಾ ಅಂತವಕ್ಕೆಲ್ಲ ಇಂದಿಂತ ಬೆಳೆಗೆ ಇಷ್ಟಿಷ್ಟು ಪ್ರೀಮಿಯಂ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿದೆ. ಆ ಒಂದು ನಿಗದಿ ಮಾಡಿರ್ತಕ್ಕಂತ ಒಂದು ಪ್ರೀಮಿಯಂ ಕಟ್ಟಿದ್ರೆ ಲಾಸ್ ಆದ್ರೆ ಬೆಳೆ ನಷ್ಟ ಆಗಿದೆ ಅಂತ ರಿಪೋರ್ಟ್ ಬಂದ ನಂತರ ನಿಮಗೆ ಶೇಕಡಾ 25ರಷ್ಟು ಅಥವಾ ಏನು ನಷ್ಟ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪರಿಹಾರನು ಕೂಡ ಇನ್ಶೂರೆನ್ಸ್ ಮುಖಾಂತರ ಸಿಗ್ತದೆ. ಅದು ಪ್ರತಿ ವರ್ಷನು ಜಾರಿನಲ್ಲಿ ಇರುತ್ತೆ. ನೀವು ಪ್ರೀಮಿಯಂ ಕಟ್ಟಬಹುದು ಕಂತನ್ನ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2001ನೇ ಸಾಲಿನಿಂದ ರೈತ ಮಿತ್ರ ಯೋಜನೆಯಡಿ ಎಲ್ಲ ಹೋಬಳಿ ಮಟ್ಟದ ಕೇಂದ್ರಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ತೆರೆಯಲಾಯಿತು. ಅಲ್ಲಿ ಘನ ಸರ್ಕಾರದಿಂದ ಸ್ವಂತ ಕಟ್ಟಡಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ರವರೆಗೆ ರೈತ ಸಂಪರ್ಕ ಕೇಂದ್ರಗಳನ್ನು ಚಾಲನೆ ನೀಡಿದೆ. ಈ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಆ ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರತಿ 2ರಿಂದ 3 ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರು ಸಹಾಯಕ ಕೃಷಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಮತ್ತು ಪ್ರತಿ ರೈತ ಗ್ರಾಮ ಪಂಚಾಯಿತಿಗಳಲ್ಲಿ ಒಬ್ಬ ರೈತ ಅನುದಾರರನ್ನು ಕೂಡ ನೇಮಕ ಮಾಡಲಾಗಿದೆ. ಈ ಒಂದು ರೈತ ಸಂಪರ್ಕ ಕೇಂದ್ರದ ಮುಖ್ಯ ಉದ್ದೇಶ ಏನಂದರೆ ಬೆಳೆಗಳನ್ನು ಆಯ್ಕೆ ಮಾಡೋದು, ಬೆಳೆ ಉತ್ಪಾದನಾ ಪದ್ಧತಿಗಳನ್ನು ರೂಪಿಸಿ ರೈತರಿಗೆ ಮಾಹಿತಿ ನೀಡೋದು, ದಿನನಿತ್ಯದ ಮಾರುಕಟ್ಟೆ ದರಗಳನ್ನು ರೈತರಿಗೆ ತಿಳಿಸುವುದು, ಕೃಷಿ ಪರಿಕರಗಳಾದ ಬೀಜ, ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಸ್ಥಳೀಯವಾಗಿ ಸಂಯೋಜನೆ ಮಾಡುವುದು, ಬೀಜ ಮೊಳಕೆ ಪ್ರಮಾಣ ಮತ್ತು ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ರೈತರಿಗೆ ತಿಳುವಳಿಕೆ ನೀಡುವುದು ಹಾಗೂ ಮಣ್ಣು ಪರೀಕ್ಷೆಗಳನ್ನು ಕೈಗೊಳ್ಳುವುದು ಹಾಗೂ ಮಣ್ಣು ಪರೀಕ್ಷೆಗೆ ಆದ್ಯತೆ ನೀಡುವುದು, ಪ್ರಾತ್ಯಕ್ಷತೆಗಳನ್ನು ಏರ್ಪಡಿಸುವುದು, ವಿವಿಧ ರೈತರ ತಾಲೂಕುಗಳಿಗೆ ಭೇಟಿ ನೀಡಿ ತಾಂತ್ರಿಕ ಸಲಹೆ ನೀಡುವುದು ಹಾಗೂ ಈ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಇಲಾಖೆಯಿಂದ ವಿವಿಧ ಯೋಜನೆಗಳಲ್ಲಿ ಸರಬರಾಜವಾಗುವಂತಹ ಎಲ್ಲ ಕೃಷಿ ಪರಿಕರಗಳಾದ ಜಿಪ್ಸಮ್ಮು, ಬಿತ್ತನೆ ಬೀಜ, ಸತುವಿನ ಸಲ್ಫೇಟು, ಬೋರಾನು, ರೈಸೋಬಿಯಮ್ಮು, PSB, ಟ್ರೈಕೋಡರ್ಮ, ಟಾರ್ಪಾಲು, ಬಲರಾಮ್ ನೀರುಗಳು, ಡೀಸೆಲ್ ಇಂಜಿನ್ನು, ತುಂತುರು ನೀರಾವರಿ ಘಟಕಗಳು, PVC ಪೈಪ್ಗಳು, ಸಸ್ಯ ಸಂರಕ್ಷಣಾ ಉಪಕರಣಗಳು ಹಾಗೂ ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಂತ್ರೋಪಕರಣಗಳ ಶೇಕಡ 50% ಸಾಮಾನ್ಯ ರೈತರಿಗೆ ಮತ್ತು ಶೇಕಡ 90% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರುಗಳಿಗೆ ವಿತರಣೆ ಮಾಡಲು ನಾವು ಕ್ರಮ ಕೈಗೊಂಡಿದ್ದೇವೆ ಹಾಗೂ ಈ ಒಂದು ಪರಿಕರಗಳನ್ನು ಪಡೆಯೋದಕ್ಕೆ ರೈತ ಬಾಂಧವರು ಅವರ ಚುನಾವಣಾ ಐಡಿ ಕಾರ್ಡು ಅಥವಾ ಆಧಾರ್ ಕಾರ್ಡು ಮತ್ತು ಪಾಣಿ ಪತ್ರಗಳನ್ನು ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಬಂದು ರೈತ ಸಂಪರ್ಕದ ನೀಡಿ ಆ ಒಂದು ಪರಿಕರಗಳನ್ನು ಪಡೆಯಬಹುದಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಬೇಕು ಅಂತ ನಾನು ನಮ್ಮ ರೈತರುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.